ಮೈಸೂರು ಬಸ್ ಸ್ಟ್ಯಾಂಡ್ನಲ್ಲಿ ಒಬ್ಬ ಹುಡುಗ ಆಕ್ಸಿಡೆಂಟ್ ಆಗಿ ಬಿದ್ದೋಗ್ತಾನೆ, ತಲೆಗೆ ಹೆಲ್ಮೆಟ್ ಹಾಕ್ಕೊಂಡಿರಲ್ಲ, ಬಡ್ಕೋತಿರ್ತಾನೆ, ನೀರು ಕೊಡಿ ನೀರು ಕೊಡಿ ಅಂತ. ಯಾರೂ ಕೊಡಲ್ರಿ, ಎಲ್ಲ ಮೊಬೈಲ್ನ ಫೋಟೋ ಹೊಡಿತಿರ್ತಾರೆ. 20 ನಿಮಿಷ ಬಡ್ಕೊಂಡ್ಮೇಲೆ ಜೀವ ಕಳ್ಳೋಗಿ ಬಿದ್ದೋಗ್ತಾನೆ. ಬಿದ್ದೋದಾಗೆ ಅಷ್ಟರೊಳಗೆ ಅಲ್ಲಿಂದ ಲೈವ್ ಟೆಲಿಕಾಸ್ಟ್ ಆಗ್ತಿದ್ದ ರಾಧಾ ಹಿರೇಗೌಡರು, ಸರ್ ನನ್ನ ಮನೆ ಅಲ್ಲೇ ಇದೆ, ಬೇಗ ಬನ್ನಿ ಸರ್, ಒಂದು ಆಕ್ಸಿಡೆಂಟ್ ಆಗಿದೆ, ನೀವು ಎಮರ್ಜೆನ್ಸಿ ಮೆಡಿಸನ್ HOD ಆಗಿದ್ದವರು, ಆಕ್ಸಿಡೆಂಟ್ ಆದಾಗ ಜೀವ ಉಳಿಸೋದು ಹೆಂಗೆ ಅಂತ ಒಂದು ಸಂದೇಶ ಕೊಡೋಣ. ತಕ್ಷಣ ಹೋದೆ, ನಾನು ಹೋಗೋಷ್ಟೊತ್ತಿಗೆ ಹುಡುಗ ಸತ್ತೋಗ್ಬಿಟ್ಟಿದ್ದ. ಯಾಕೆ ಸತ್ತೋದ ಅಂದರೆ ಜೀವ ಕಳ್ಳೋಗಿ ಬಿದ್ದೋಗ್ತಾನೆ, ಅವಾಗ ಯಾವನೊಬ್ಬ ಪುಣ್ಯಾತ್ಮ ಬಂದು ನೀರು ಕುಡಿಸ್ತಾನೆ, ನೀರು ಕುಡಿದ 5 ನಿಮಿಷಕ್ಕೆ ಸತ್ತೋಗ್ತಾನೆ. ರಾಧಾ ಹಿರೇಗೌಡರು ನಾನು ಕೇಳಿದ ಮೊದಲನೇ ಪ್ರಶ್ನೆ, ಸರ್ ನೀರು ಕುಡಿದ್ರೆ ಮನುಷ್ಯ ಸತ್ತೋಗ್ತಾನ? ಹೌದಮ್ಮ ಅಂದೆ. ಗಾಬರಿ ಆಗ್ಬಿಟ್ಲು, ಸರ್ ಜನ ಗಾಬರಿ ಆಗ್ತಾರೆ, ಕರೆಕ್ಟಾಗಿ ತಿಳಿಸಿ ಅಂತ. ನಿಮಗೆ ತಿಳಿಸ್ತೀನಿ ನೋಡಿ, ಟಾಟೋ ಸುಮೋ ವೆಹಿಕಲ್, 7 ಜನ ಕೂತಿರ್ತಾರೆ, ನ್ಯಾಷನಲ್ ಹೈವೇ, ಕ್ಯಾತ್ಸಂದ್ರದ ಹತ್ರ ಆಕ್ಸಿಡೆಂಟ್ ಆಗುತ್ತೆ, ನೀವು ಯಾವುದೇ ಮೇಜರ್ ಆಕ್ಸಿಡೆಂಟ್ ಆದಾಗೆ ಒಂದು ಇಬ್ಬರಾದರೂ ಸ್ಪಾಟ್ ಡೆತ್ ಆಗ್ತಾರೆ, ತಲೆ ಭಾಳ ಇಂಪಾರ್ಟೆಂಟ್, ಹೊಡೆದ ತಕ್ಷಣ ಸತ್ತೋಗ್ತಾರೆ. ಇನ್ನಿಬ್ಬರು ಸತ್ತೋಗಲ್ಲ, ಸತ್ತಂಗೆ ಬಿದ್ದಿರ್ತಾರೆ, ಇನ್ನಿಬ್ಬರು ಕಾಲ್ಮೂಳೆ ಮುಡ್ಕೊಂಡು ಬರ್ಕೊಂತಿರ್ತಾರೆ. ಎಲ್ಲೇ ಆಕ್ಸಿಡೆಂಟ್ ಆದಾಗ ಜನ ಸೇರ್ತಾರೆ, ಎಲ್ಲರನ್ನೂ ಎಳೆದು ಈಚೆ ಹಾಕ್ತಾರೆ, ಏಯ್ ನೀರು ತೊಗೊಂಬರೋ ಅಂತಾರೆ, ಎಲ್ಲರೂ ಮುಖದ ಮೇಲೆ ಪಚ್ಚ ಪಚ್ಚ ಅಂತ ಹೊಡಿತಾರೆ. ಇದು ಪ್ರತಿಯೊಬ್ಬರು ಮಾಡೋವಂಥದ್ದು, ನಾವು ನೋಡಿರೋವಂಥದ್ದು. ಇಬ್ಬರು ಕಣ್ಣೇ ಬಿಡೋದಿಲ್ಲ, ಮೂಗತ್ರ ಕೈ ಇಟ್ಟರೆ ಸತ್ತೋಗಿದ್ದಾನೆ, ಏ ಸತ್ತೋಗ್ಬಿಟ್ಟಿದ್ದಾನೆ ಕಣೋ, ಸ್ಪಾಟ್ ಡೆತ್, ಅದಕ್ಕೆ ಡಾಕ್ಟ್ರ್ ಬೇಕಿಲ್ಲ. ಇನ್ನಿಬ್ಬರು ಸತ್ತಂಗೆ ಬಿದ್ದಿರ್ತಾರೆ, ಮಖದ ಮೇಲೆ ನೀರು ಹೊಡೆದ ತಕ್ಷಣ ಕಣ್ಣು ಬಿಡ್ತಾನೆ, ಎಲ್ಲಿದ್ದಾನೆ ನೋಡ್ತಾನೆ, ತಿರುಮಲಕೋತಾನೆ. ಇವ್ರನ್ನ ಅರ್ಧ ಜೀವ ಅಂತಾರೆ ಕನ್ನಡದಲ್ಲಿ, ನನ್ನ ಭಾಷೆಯಲ್ಲಿ ಸೆಮಿ ಕಾನ್ಷಿಯಸ್ ಸ್ಟೇಟ್ ಅಂತೀವಿ ನಾವು. ಇಬ್ಬರು ಬಡ್ಕೋತಿರ್ತಾರೆ, ಏ ಇವ್ನು ಸತ್ತಿಲ್ಲ ಕಣೋ, ನೀರು ತೊಗೊಂಬರ ಕುಡಿಸೋಣ. ಕುಡಿದ್ರೆ ಕೆಂಪೇಗೌಡ ಹಾಸ್ಪಿಟ್ಲವರೆಗೂ ಹೋದರೆ ಆಂಜನಪ್ಪನಂಥ ಡಾಕ್ಟ್ರು ಅವ್ರ ವಿದ್ಯೆಯಿಂದ ಬದುಕಿಸ್ತಾರೆ ಅಂತ ಆಸೆಯಲ್ಲಿ ನೀರು ಕುಡಿಸ್ತೀರಾ ನೀವು, ನೀರು ಹೋಗೋದಿಲ್ಲ. ನೀವು ನೋಡಿ, ಆಕ್ಸಿಡೆಂಟ್ ಆದವರಿಗೆ ನೀರು ಕುಡಿಸೋಕೆ ನೋಡ್ತೀರಿ, ಅವನು ಒಳಕ್ಕೆ ಹೋಗೋದೇ ಇಲ್ಲ. ಯಾಕಂದರೆ ನೀವು ನೀರು ಕುಡಿಬೇಕಾದ್ರೆ ಸ್ವಾಲೋವಿಂಗ್ ಮೆಕ್ಯಾನಿಸಮ್, ಗುಟುಕ್ಸೋದು ಅಂತಾರೆ, ಅವನು ತೇಲುಗಣ್ಣು ಮೇಲ್ಗಣ್ಣು ಬಿಡ್ತಿರ್ತಾನೆ, ಎಲ್ಲ ನೀರು ಈಚೆ ಬರುತ್ತೆ. ತಕ್ಷಣ ಒಬ್ಬ ಬುದ್ಧಿವಂತ ಬರ್ತಾನೆ, ಏ ಇವನಿಗೆ ಬೇಜಾರಾಗುತ್ತೆ, ನೀರು ಕುಡಿಲಿಲ್ವಲ್ಲ, ಬದುಕಿರೋನಲ್ಲ ಅಂತ. ಆಗ ಅವನು ಬಂದು ನಾನು ಕುಡಿಸ್ತೀನಿ ಅಂತ ಬಾಯಿಂಗ್ ಮಾಡ್ತಾನೆ, ಎಲ್ಲ ಕಡೆ ಬಾಟ್ಲ್ ಸಿಗುತ್ತೆ, ಇದನ್ನೆತ್ತಿ ಮೇಲೆ ಇಡ್ತಾನೆ, ಅರ್ಧ ಬಾಟ್ಲು ಖಾಲಿ ಆಗುತ್ತೆ, ಖುಷಿಯಾಗುತ್ತೆ ಅವನಿಗೆ, ನಾನೊಂದು ಜೀವ ಉಳಿಸ್ತೀನಿ ಅಂದೆ. ವಿಜ್ಞಾನ ಎಷ್ಟು ಸರಳ ಅನ್ನೋದಕ್ಕೆ ನಿಮಗೆ ತೋರಿಸ್ತೀನಿ ನಾನು. ಈ ಮನುಷ್ಯ ಒಬ್ಬ ತಲೆಯನ್ನು ಬಕೆಟ್ ನೀರಿನಾಗೆ ಅದುಮಿಡಿದ್ರೆ 5 ನಿಮಿಷಕ್ಕೆ ಸತ್ತೋಗ್ತಾರೆ, ತಲ್ದಿಂಬಾಕಿ ಅದುಮಿಡ್ಕೊಂಡ್ರೆ 6 ನಿಮಿಷಕ್ಕೆ ಸತ್ತೋಗ್ತಾರೆ. ಸೆಮಿ ಕಾನ್ಷಿಯಸ್ ಅರ್ಧ ಜೀವ ಪೇಷೆಂಟ್ಗೆ ನೀವು ಜೀವ ಉಳಿಲಿ ಅಂತ ಕುಡಿಸೋ ನೀರಿನಿಂದ 7 ನಿಮಿಷಕ್ಕೆ ಸತ್ತೋಗ್ತಾರೆ. ಗಾಬರಿ ಆಗಬೇಡಿ, ಹೆಂಗೆ ಅಂತ ತೋರಿಸ್ತೀನಿ. ನಿಮ್ಮೆಲ್ರಿಗೂ ಜೀವನದಲ್ಲಿ ಅನುಭವ ಆಗಿದೆ, ಚಿತ್ರಾನ್ನ ಮಾಡಿರ್ತೀರಿ, ನಿಮ್ಮ ಮಗಳು ಶಾಲೆಗೆ ಹೊರಟಿರ್ತಾಳೆ, ಹಾರ್ನ್ ನೋಡಿತ್ತೆ ಬಂದು ವೆಹಿಕಲ್ಲು, ಲಾಸ್ಟ್ ತುತ್ತನ್ನ ಗಬಕ್ ಅಂತ ನುಂಗ್ತಾಳೆ, ತಕ್ಷಣ ಅಂತಾಳೆ, ನಮ್ಮ ಹಳ್ಳಿ ಕಡೆ ಇದನ್ನು ನತ್ತಿಗತ್ತಿದೆ ಅಂತಾರೆ. ತಕ್ಷಣ ಅಮ್ಮ ಬಂದು ತಲೆ ಮೇಲೆ ನೀರು ಹಾಕ್ತಾಳೆ, ಜುಟ್ಟಿಡ್ದೆತ್ತಾಳೆ, ಕಿರ್ನಾಲ್ಗೆ ಬಿದ್ದೋಗಿದೆ ಅಂತ. ಹುಡುಗಿ ಸರೋಗ್ತಾಳೆ, ಶಾಲೆಗೆ ಹೋಗ್ತಾಳೆ. ಬಟ್ ನಿಮ್ಗೆ ಹೇಳ್ತೀನಿ, ಇದಕ್ಕೂ ಅದಕ್ಕೂ ಕನೆಕ್ಷನ್ ಇಲ್ಲ. ಆದರೂ ಹುಡುಗಿ ಸರೋಗ್ತಾಳೆ. ಬಟ್ ನಿಮಗೆ ಈಗ ತೋರಿಸ್ತೀನಿ, ದೇವರು 3 ನಾಲಿಗೆ ಕೊಟ್ಟಿದ್ದಾನೆ ಮನುಷ್ಯನಿಗೆ, ಕಿರು ನಾಲಿಗೆ ಬಿದ್ದೋಗಲ್ಲ, ನೀವು ಮಾತಾಡುವ ನಾಲಿಗೆ ಬಿದ್ದೋಗಲ್ಲ. ಯಾವ ಬಿದ್ದೋಗುತ್ತೆ ಅಂದರೆ, ಸೆಮಿ ಕಾನ್ಷಿಯಸ್ ಪೇಷೆಂಟ್ನ ನೀವು ಅಂಗತಾನ ಮಲಗಿಸಿದರೆ ನಾಲಿಗೆ ಹಿಂದಕ್ಕೆ ಬಿದ್ದೋಗಿ ಉಸಿರು ಕಟ್ಟಿ ಸತ್ತೋಗ್ತಾರೆ. ದಯವಿಟ್ಟು ಒಂದು ಸೈಡಿಗೆ ತಿರುಗಿಸಿ ಮಲಗಿಸಿ. ಎರಡನೇದು ನೀವು ನೋಡಿ, ನೀ 3ನೇ ನಾಲಿಗೆ ಇದೆ, ವೆರಿ ಇಂಪಾರ್ಟೆಂಟ್ ನಾಲಿಗೆ, ಎಪಿಗ್ಲಾಟಿಸ್ ಅಂತೀವಿ. ನಾನು ನಾಲಿಗೆ ಹಿಂದಿನ ಭಾಗನ ನಮ್ಮ ಭಾಷೆಯಲ್ಲಿ ಫ್ಯಾರಿಂಗ್ಸ್ ಅಂತಾರೆ, ಗುಳಮ್ ಅಂತ ನುಂಗವ 2 ಟ್ಯೂಬ್ ಇದೆ, ಟ್ರೇಕಿಯಾ 6 ಇಂಚಸ್, ಅನ್ನನಾಳ ಈಸಫೇಗಸ್ 10 ಇಂಚು. ನೀವು ಗುಳಮ್ ಅಂತ ನುಂಗವಾಗೆ ಯಾವ ಪೈಪ್ ಬೇಕಾದ್ರೂ ಹೋಗ್ಬೋದು. ಬಟ್ ಗಾಡ್ ಈಸ್ ಎ ವೆರಿ ಗ್ರೇಟ್ ಸೈಂಟಿಸ್ಟು, ಎಪಿಗ್ಲಾಟಿಸ್ ಲಟ್ ಅಂತ ಮುಚ್ಕೊಳ್ಳುತ್ತೆ. ಅದು ಮುಚ್ಕೊಳ್ಳೋದು ಒಂದು ಸೆಕೆಂಡ್, ನಿಮ್ಮ ಹುಡುಗಿ ಗಾಬರಿ ಒಳಗೆ ಲೇಟ್ ಆದರೆ ಒಂದು ಚಿತ್ರಾನ್ನದ ಅಗಳು ಟ್ರೇಕಿಯಾಗಿ ಹೋಗುತ್ತೆ. ಬ್ರೈನ್ ಈಸ್ ಕನೆಕ್ಟೆಡ್ ಟು ಎವ್ರಿ ಪಾರ್ಟ್ ಆಫ್ ದಿ ಬಾಡಿ ಎಕ್ಸೆಪ್ಟ್ ನೇಲ್ಸ್ ಆ್ಯಂಡ್ ಹೇರ್ಸ್. ಅದು ರಾಂಗ್ ಜಾಗ ಹೋಗಿದೆ ಅಂತ ಗೊತ್ತಾದ ತಕ್ಷಣನೇ ಹುಡುಗಿಗೆ ಹೇಳುತ್ತೆ ಕೆಮ್ಮು ಅಂತ, ಅವಳು ಅಂತಾಳೆ, ಅಗಳು ಈಚೆ ಬಂತು, ಜೀವ ಉಳಿತು. ಅನ್ಫಾರ್ಚುನೇಟ್ಲಿ ಅನ್ಕಾನ್ಷಿಯಸ್ ಪೇಷೆಂಟ್ಗೆ ಗ್ಯಾಗ್ ರಿಫ್ಲಕ್ಸ್, ಕಾಫ್ ರಿಫ್ಲಕ್ಸ್ ವಿಲ್ ನಾಟ್ ಬಿ ದೇರ್. ನೀವು ಕುಡಿಸಿದ ಅಷ್ಟು ನೀರು ಶ್ವಾಸಕೋಶಕ್ಕೆ ಹೋಗ್ತದೆ, ಮನುಷ್ಯ ಸತ್ತೋಗ್ತಾನೆ. ದಯವಿಟ್ಟು ಇವತ್ತು ನಾನು ಬಂದಿದ್ದಕ್ಕೆ ಸಾರ್ಥಕವಾಗುತ್ತೆ, ನಾನು ಇಂಥವ್ 450 ಟಾಕ್ ಕೊಟ್ಟಿದ್ದೀನಿ ಇವತ್ತು ನನಗೆ ಎಲ್ಲ ಕಡೆಯಿಂದ, ಸರ್ ಇವತ್ತು ನಾನು ಆಕ್ಸಿಡೆಂಟ್ ಸ್ಪಾಟ್ನಾಗಿದ್ದೆ ಸರ್, ಒಂದು ಜೀವ ಉಳಿಸಿದೆ ಅಂತಾರೆ. ಈ ಕ್ವಶನ್ ನನಗೆ ಎಲ್ಲ ಕಡೆ ಕೇಳ್ತಾರೆ, ದಯವಿಟ್ಟು ಏನು ಮಾಡಬೇಕು, ಎಳ್ನೀರು ಕುಡಿಸ್ಬೇಕಾ? ದಯವಿಟ್ಟು ಏನೂ ಮಾಡಬೇಡಿ, ಒಂದು ಸೈಡಿಗೆ ತಿರುಗಿಸಿ, ಒಂದು ಆಲ್ರೆಡಿ ಬಾಯಿನೊಳಗೆ ಬ್ಲಡ್ ಇದ್ದರೆ ಒರೆಸಿ, ಇಲ್ಲನ ಬ್ಲೀಡ್ ಆಗ್ತಿದ್ರೆ ಅದುಮಿಡ್ಕೊಳ್ಳಿ, ಇಲ್ಲದ್ರೆ ನಿಮ್ಮ ಹತ್ರ ಸಿನಿಮಾ ಸ್ಟೈಲ್ನ ಸೆರಗರಿಯೋದೇನು ಬೇಕಿಲ್ಲ, ಹಳೆ ಬಟ್ಟೆ ಬಿದ್ದಿದ್ರೆ ಕಟ್ಟಿ. ಭಾಳ ಜನ ನಮ್ಮ ಹಾಸ್ಪಿಟ್ಲಿಗೆ ಬರೋಷ್ಟು ಸತ್ತೋಗೋದು ಹೆಮರೇಜಿಕ್ ಶಾಕಿಂದ, ನಿಮ್ಮ ಕೈ ಬ್ಲಡ್ ಆದರೂ ಪರವಾಗಿಲ್ಲ, ದಯವಿಟ್ಟು ಇಟ್ಕೊಳ್ಳಿ, ಏನೂ ಕುಡಿಸ್ಬೇಡಿ ಪ್ಲೀಸ್. ವಾಟರು ಗಂಗಾಜಲ ನಮಗೆ ಚೆನ್ನಾಗಿ ಗೊತ್ತು, ಬಟ್ ಜೀವ ಉಳಿಸಲ್ಲ.
ನೀವು ದಾರಿ ಒಳಗೆ ಏನಾರು ಒಂದು ಚಾನ್ಸ್ ಸಿಕ್ಕಿದರೆ ಒಂದು ಡ್ರಿಪ್ ಹಾಕ್ಸ್ಕೊಂಡು ಹೋಗಿ, ಇಲ್ಲದ್ರೆ ಏನೂ ಮಾಡೋಕ್ಕೋಗ್ಬೇಡಿ, ಒಂದು ಸೈಡಿಗೆ ತಿರುಗಿಸಿ ಕುಂಡ್ರಿಸ್ಬೇಡಿ. ಎರಡನೇದು ಪದೇ ಚಿಕ್ಕ ಚಾನ್ಸು ಪದೇ ಪದೇ ಚಪ್ಪಾಳೆ ಹೊಡಿರಿ ಚಪ್ಪಾಳೆ ಹೊಡಿರಿ ಅಂತ ಕೇಳ್ತಾರೆ, ನಿಮಗೆ ಚಪ್ಪಾಳೆ ಹೊಡೆದ್ರೆ ಡೆಂಗ್ಯೂ ಜ್ವರ ಬರಲ್ಲ, ತಿಳ್ಕೊಂಬಿಡಿ.